ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಿಂದಿನ ವಿಡಿಯೋಗಳಲ್ಲಿ ಅವಲಕ್ಕಿ ಹಪ್ಪಳ ಮತ್ತು ಸಬ್ಬಕ್ಕಿ ಸಂಡಿಗೆ ಎಲ್ಲ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ವಿ. ಇವತ್ತಿನ ವಿಡಿಯೋದಲ್ಲಿ ರವಾ ಸಂಡಿಗೆ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ತುಂಬ ಈಸಿ ಮತ್ತು ಟೇಸ್ಟಿ ಆಗೂ ಇರುತ್ತೆ. ಯಾರಿಗೆಲ್ಲ ಒಂದು ಹಪ್ಪಳ ಸಂಡಿಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಅಂದ್ಕೊಂಡಿರ್ತಾರೋ, ರವಾ ಸಂಡಿಗೆನ ಅಷ್ಟು ಈಸಿಯಾಗಿ ಯಾರು ಬೇಕಾದರೂ ಮಾಡ್ಬೋದು. ತುಂಬ ಸಮಯ ತುಂಬಾ ಕಡಿಮೆ ತೆಗೆದುಕೊಳ್ಳುತ್ತೆ, ಜೊತೆಗೆ ಅಷ್ಟೇ ಟೇಸ್ಟಿ ಆಗಿರುತ್ತೆ. ಹೇಗೆ ರವೆ ಸಂಡಿಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸಂಡಿಗೆ ಮಾಡೋದಕ್ಕೆ ಒಂದು ದಪ್ಪ ತಳ ಇರುವಂಥ ಪಾತ್ರೆನ ತೆಗೆದುಕೊಳ್ಳಿ. ನಾನು ತೋರಿಸ್ತಾರಂಥ ನೀರು ಲೋಟದಲ್ಲಿ ಸುಮಾರು ಒಂದು 5 ಗ್ಲಾಸ್ನಷ್ಟು ನಾನು ನೀರನ್ನ ತೆಗೆದುಕೊಳ್ತಾ ಇದ್ದೀನಿ, 1 ಕಪ್ಪು ರವಾಗೆ. ಸೊ ಆ ಕಪ್ನ ಕೂಡ ತೋರಿಸ್ತೀನಿ ನಾನು, ರವಾ ಎಷ್ಟು ತೊಗೊಳ್ತೀನಿ ಅಂತ ಮೆಷರ್ಮೆಂಟು. ನಾವು ಯಾವಾಗಲೂ ಅಷ್ಟೇ ರವೆ ಸಂಡಿಗೆ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ನೀರನ್ನ ತೆಗೆದುಕೊಳ್ಬೇಕಾಗುತ್ತೆ. ಯೂಶ್ವಲಾಗಿ ನಾವು ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ 1:2 ರೇಷಿಯೋದಲ್ಲಿ ಹಾಕೊಂಡು ನಾವು ಉಪ್ಪಿಟ್ಟನ್ನ ಮಾಡ್ತೀವಿ. ಒಂದು ಗಮನದಲ್ಲಿಟ್ಕೊಳ್ಳಿ, ರವಾ ತುಂಬ ನೀರನ್ನ ಅಬ್ಸರ್ವ್ ಮಾಡುತ್ತೆ, ಹಿಡಿದಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ 1 ಗ್ಲಾಸಷ್ಟು ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ಅದನ್ನು ನಾವು ಕುದಿಸ್ತಾ ಅದು ಗಂಜಿ ಹದಕ್ಕೆ ಬರುತ್ತೆ. ಸೊ ನೀರಿಗೆ ನಾನು ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಮೆಣಸಿನಕಾಯಿನ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 4-5 ಹಸಿಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ. ಉಪ್ಪು ಯಾವಾಗ್ಲೂ ಅಷ್ಟೇ ಹಪ್ಪಳ ಸಂಡಿಗೆಗೆ ಸ್ವಲ್ಪ ಕಡಿಮೆನೇ ಹಾಕಬೇಕಾಗತ್ತೆ. ನೆಕ್ಸ್ಟ್ ನಾನು 1/4 ಚಮಚದಕ್ಕಿಂತ ಕಡಿಮೆ ಅಷ್ಟು ಹಿಂಗನ ಹಾಕ್ಕೊಳ್ತಾ ಇದ್ದೀನಿ. ಅದರ ತೀಕ್ಷ್ಣತೆ ನೋಡ್ಕೊಂಡು ನೀವು ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಹಿಂಗನ ಹಾಕೋದ್ರಿಂದ ಹಪ್ಪಳ ಆಗಿರ್ಬೋದು ಅಥವಾ ಸಂಡಿಗೆ ಆಗಿರ್ಬೋದು ಅದರ ಪರಿಮಳನೇ ಬೇರೆ ಇರುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ. ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಈಗ ನಾವು ಲೈಕ್ ಹೇಗೆ ಉಪ್ಪಿಟ್ಟೆಲ್ಲ ಮಾಡ್ಕೊಳ್ಬೇಕಾದ್ರೆ ನೀರನ್ನ ಚೆನ್ನಾಗಿ ಕುದಿಸ್ತೀವಲ್ಲ, ಅದೇ ರೀತಿಯಲ್ಲಿ ಈಗ ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ನಾನು ಯಾವ ರವಾ ತೊಗೊಳ್ತೀನಿ ಅಂತ ಅಂದರೆ ಉಪ್ಪಿಟ್ಟಿನ ರವಾ ಅಥವಾ ಮೀಡಿಯಂ ರವಾ ಅಂತ ಏನು ಹೇಳ್ತೀವಲ್ಲ ಅದನ್ನು ತೆಗೆದುಕೊಳ್ತೀನಿ. ಈವನ್ ನೀವು ಚಿರೋಟಿ ರವೆ ಕೂಡ ಹಾಕ್ಕೊಳ್ಬೋದು, ಟೇಸ್ಟು ಏನು ಅಂತ ಏನು ಡಿಫ್ರೆನ್ಸ್ ಬರೋದಿಲ್ಲ, ಒಂದೇ ಟೇಸ್ಟ್ ಇರುತ್ತೆ. ಬಟ್ ಆದರೆ ಇದು ಸಬ್ಬಕ್ಕಿ ಸಂಡಿಗೆ ಮತ್ತು ಅಕ್ಕಿ ಸಂಡಿಗೆಗಿಂತನೂ ರವಾ ಸಂಡಿಗೆ ತುಂಬ ಟೇಸ್ಟಿ ಆಗಿರುತ್ತೆ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗುತ್ತೆ ಈ ರವಾ ಸಂಡಿಗೆ ಮಾಡೋದು. ಅಷ್ಟೇ ತುಂಬಾ ಈಸಿ, ಏನು ಅಂತ ಡಿಫಿಕಲ್ಟ್ ಅನಿಸೋದಿಲ್ಲ. ಅಕ್ಕಿ ಸಂಡಿಗೆ ಎಲ್ಲ ಮಾಡಬೇಕಾದ್ರೆ ಅಕ್ಕಿನೆಲ್ಲ ನಾವು ಚೆನ್ನಾಗಿ ತೊಳಸ್ಬೇಕು, ಮತ್ತು ಸಬ್ಬಕ್ಕಿ ಸಂಡಿಗೆ ಮಾಡಬೇಕಾದ್ರೂ ಅಷ್ಟೇ ಅದು ತುಂಬ ಟೈಮ್ ತೆಗೆದುಕೊಳ್ಳುತ್ತೆ. ಬಟ್ ಆದರೆ ಇದು ರವೆ ಸಂಡಿಗೆ ಅಂತೂ ತುಂಬ ಟೈಮ್ ಕಡಿಮೆ ಅಂದರೆ ತುಂಬ ಕಡಿಮೆ ತೆಗೆದುಕೊಳ್ಳುತ್ತೆ. ಈಸಿಯಾಗಿ ಯಾರು ಬೇಕಾದರೂ ಇದನ್ನ ಮಾಡ್ಬೋದು, ಅಷ್ಟು ಈಸಿಯಾಗಿರುತ್ತೆ. ಈಗ ಇದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಈಗ ನೀರು ಚೆನ್ನಾಗಿ ಮರಳ್ತಾ ಇದೆ, ನೋಡ್ತಾ ಇರ್ಬೋದು. ಈ ಥರ ಚೆನ್ನಾಗಿ ಕುದಿಬೇಕು ನೀರು. ಜಸ್ಟ್ ನೀರು ಬಿಸಿ ಹಾಕಿದ ತಕ್ಷಣವೇ ರವೆನ ಹಾಕ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈ ಥರ ಚೆನ್ನಾಗಿ ಮರಳ್ತಾ ಇರಬೇಕು ನೀರು. ಆವಾಗ ಸ್ವಲ್ಪ ಸ್ವಲ್ಪನೇ ರವೆನ ಹಾಕ್ಕೊಳ್ತಾ ಈ ಥರ ತಿರುಗಿಸ್ತಾನೇ ಇರಬೇಕು, ಕೈ ಬಿಡಬಾರ್ದು. ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೇ ಇರಬೇಕು, ಎಲ್ಲೂ ಗಂಟಿಲ್ದಂಗೆ ತಿರುಗಿಸ್ಕೊಳ್ಬೇಕು. ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಮೀಡಿಯಂ ರವೆನ ಹಾಕ್ಕೊಂಡಿರೋದ್ರಿಂದ ಎಲ್ಲೂ ಕೂಡ ಗಂಟು ಆಗೋದಿಲ್ಲ, ನೀರು ಕೂಡ ಜಾಸ್ತಿ ಇರೋದ್ರಿಂದ ಎಲ್ಲೂ ನಿಮಗೆ ಗಂಟು ಆಗೋದಿಲ್ಲ. ಬಟ್ ಆದರೂ ಕೇರ್ಫುಲ್ ಆಗಿ ಸ್ವಲ್ಪ ಗಂಟಿಲ್ಲದೆ ರೀತಿಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ ನಿಮಗೆ ತುಂಬ ತೆಳುವಾಗಿದೆ ಅಂತ ಅನ್ನಿಸ್ಬೋದು, ಬಟ್ ಆದರೆ ಹೋಗ್ತಾ ಇದು ಸ್ವಲ್ಪ ಗಂಜಿ ಹದಕ್ಕೆ ಬರುತ್ತೆ. ಸೊ ನಾವು ಯೂಶ್ವಲಾಗಿ ಹುಷಾರೆಲ್ಲ ಇಲ್ಲದೆ ಇರಬೇಕಾದ್ರೆ ಗಂಜಿ ಮಾಡ್ಕೊಳ್ತೀವಲ್ಲ, ಆ ಹದಕ್ಕೆ ಇರಬೇಕು. ನೋಡಿದ್ರಲ್ಲ ನಾನು ಆ ಒಂದು ಸಣ್ಣ ಕಪ್ನಲ್ಲಿ ತೆಗೆದುಕೊಂಡಿರೋದು, ಬಟ್ ಆದರೆ ಆ ಒಂದು ಮೆಷರ್ಮೆಂಟಿಗೆ ಸುಮಾರು ಸಂಡಿಗೆ ಆಗುತ್ತೆ. ನಾನು ತೋರಿಸ್ತೀನಿ ಮುಂದೆ ಎಷ್ಟು ಸಂಡಿಗೆ ಆಗುತ್ತೆ ಅಂತ. ನೀವೊಂದು 1/2 ಕೆಜಿ 1 ಕೆಜಿ ಅಷ್ಟೇನಾದರೂ ರವೆನ ತೊಗೊಂಡು ನೀವು ಸಂಡಿಗೆ ಮಾಡ್ಕೊಳ್ಳೋದಾದರೆ ಸುಮಾರು ಸಂಡಿಗೆ ಆಗುತ್ತೆ, ವರ್ಷ ಪೂರ್ತಿ ಆಗೋ ಅಷ್ಟು ನಿಮಗೆ ಸಂಡಿಗೆ ಸಿಗುತ್ತೆ. ಮತ್ತು ನಾನು ಆಗಲೇ ಹೇಳಿದಾಗೆ ತುಂಬಾ ಚೆನ್ನಾಗಿರುತ್ತೆ ಸಂಡಿಗೆ ಕೂಡ. ಈಗ ಆ ಕೈ ಬಿಡದೇನೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು ಈ ರೀತಿಯಾಗಿ. ಮತ್ತು ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಆಗುತ್ತೆ, ಈ ಹಪ್ಪಳ ಆಗಿರ್ಬೋದು ಅಥವಾ ಸಂಡಿಗೆ ಆಗಿರ್ಬೋದು ಏನೇ ಒಂದು ಮಾಡಿದ್ಮೇಲೆ ಬಿಸಿಲಲ್ಲಿ ಇಟ್ಟು ಅದನ್ನು ಒಣಗಿಸಿದ ಮೇಲೆ ಕ್ರ್ಯಾಕ್ ಬಿಡೋ ಅಂಥದ್ದು, ಬಿರುಕು ಬಿಡೋ ಅಂಥದ್ದು ಆಗುತ್ತೆ ಅಂತ ತುಂಬ ಜನ ಹೇಳ್ತಿರಲ್ವಾ. ಅದು ಏನಕ್ಕೆ ರೀಸನ್ ಅಂತಂದರೆ, ನಾವು ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ತೇ ಇದ್ದಾಗ, ಚೆನ್ನಾಗಿ ನಾವು ಅದನ್ನು ಕುದಿಸ್ತೇ ಇದ್ದಾಗ ಆ ರೀತಿಯಾಗಿ ಆಗುತ್ತೆ. ಸಂಡಿಗೆ ಎಲ್ಲ ಮಾಡಬೇಕಾದ್ರೆ ಆ ಒಂದು ಬ್ಯಾಟರ್ನ ಏನು ರೆಡಿ ಮಾಡ್ಕೊಳ್ತೀವಲ್ಲ ಅದನ್ನು ನಾವು ಚೆನ್ನಾಗಿ ಕುದಿಸ್ಬೇಕು. ಈಗ ನಾನು 1 ಸ್ಪೂನಷ್ಟು
ಜೀರಿಗೆನೇ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಯಾವಾಗಲೂ ಅಷ್ಟೇ ಹಪ್ಪಳ ಸಂಡಿಗೆ ಮಾಡಬೇಕಾದ್ರೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಹಾಕೊಳ್ಬೇಕು. ಮೊದಲೇ ಏನಾದರೂ ಹಾಕೊಂಡ್ರೆ ಅದರಲ್ಲಿರುವಂಥ ಕಹಿ ಅಂಶ ಸ್ವಲ್ಪ ಬಿಡೋ ಅಂಥ ಚಾನ್ಸಸ್ ಇರುತ್ತೆ, ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಲೆ ಮೇಲಿಂದ ಪಾತ್ರೆ ಇನ್ನೇನು ಹಿಳಿಸ್ತೀವಿ ಅಂದಾಗ ಲಾಸ್ಟ್ ಮೂಮೆಂಟಲ್ಲಿ ಜೀರಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡ್ತಾ ಇರ್ಬೋದು ಗಂಜಿ ಹದಕ್ಕೆ ಬಂದಿದೆ. ಇಟ್ಸ್ ಹಾರ್ಡ್ಲಿ ಒಂದು 10-15 ಮಿನಿಟ್ಸ್ ತೊಗೊಂಡಿದೆ ಅಷ್ಟೇ ಗಂಜಿ ಹದಕ್ಕೆ ಬರೋದಕ್ಕೆ. ಸೊ ನೋಡ್ತಾ ಇದ್ದೀರಲ್ಲ, ಈ ಹದಕ್ಕೆ ಬಂದರೆ ಸಾಕು ಗಂಜಿ ಹದಕ್ಕೆ. ಇದನ್ನು ನಾವು ಬಿಸಿ ಹಿತ್ತಾಗ್ಲೇ ಸಂಡಿಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಈಗ ನಾನು ಸಂಡಿಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯೂಶ್ವಲಾಗಿ ಕೆಲವರು ಕೇಳ್ತಾರೆ ಇದನ್ನು ನೈಟ್ ಮಾಡಿಟ್ಕೊಂಡು ಬೆಳಗ್ಗೆ ಹಾಕ್ಬೋದಾ ಅಂತ. ಇಲ್ಲ ಬೇಡ, ನೈಟ್ ಹಾಕಿದ್ರೆ ನಿಮಗೆ ಅದೊಂಥರ ಸ್ಮೆಲ್ ಬರುತ್ತೆ. ಫ್ರೆಶ್ ಆಗಿ ಮಾಡಿ ಆವಾಗಲೇ ನಾವು ಸಂಡಿಗೆ ಹಾಕೋದ್ರಿಂದ ಅದರ ಬಾಳ್ಕೆ ಕೂಡ ತುಂಬ ದಿವಸ ಬರುತ್ತೆ, ಮತ್ತು ಚೆನ್ನಾಗೂ ಇರುತ್ತೆ. ಸೊ ಈಗ ನಾನು ಸಂಡಿಗೆ ಆರ್ಡರ್ ವೈಸ್ನಲ್ಲಿ ನೀಟಾಗಿ ಹಾಕೊಳ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಒಂದು ಸಣ್ಣ ಕಪ್ನಲ್ಲಿ ಮಾಡಿರುವಂಥದ್ದು ಇವತ್ತು ಈ ಒಂದು ದೊಡ್ಡ ಶೀಟಷ್ಟು, ಫುಲ್ ದೊಡ್ಡ ಇಡೀ ಶೀಟಷ್ಟು ಸಂಡಿಗೆ ಆಗಿದೆ. ಇದು ಸ್ವಲ್ಪ ಬಿಸಿಲಿನಲ್ಲಿ ಒಣಗೋದ ಮೇಲೆ ಒಂದು ದುಪ್ಪಟ್ಟನ ಮುಚ್ಚಿಟ್ರೆ ಸೊ ಅದ್ರ ಮೇಲೆ ಕೂತ್ಕೊಳ್ಳೋ ಅಂಥ ಧೂಳು ಕೂಡ ನಾವು ಅವಾಯ್ಡ್ ಮಾಡ್ಕೊಳ್ಬೋದು. ಸೊ ನಾನು ಹಾಗೆ ಮಾಡಿರುವಂಥದ್ದು, ಸ್ವಲ್ಪ ಒಣಗಿದ ತಕ್ಷಣ ಈ ಥರ ದುಪ್ಪಟ್ಟನ ಮುಚ್ಚಿಟ್ಟಿದ್ದೆ. ಈಗ ಫಸ್ಟ್ ಡೇ ಫಸ್ಟ್ ದುಪ್ಪಟ್ಟನೆಲ್ಲ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ. ಅದಾಗಿ ತಾನಾಗೆ ಬಿಟ್ಕೊಂಡು ಬರುತ್ತೆ, ನಾವೇನು ಅದನ್ನು ಶ್ರಮ ವಹಿಸಿ ಅದನ್ನು ಬಿಡಿಸ್ಬೇಕು ಮಾಡಬೇಕು ಅನ್ನೋದೇನಿಲ್ಲ. ಸಂಡಿಗೆ ಅದಾಗೆ ತಾನಾಗೆ ಪ್ಲಾಸ್ಟಿಕ್ ಶೀಟಿಂದ ಎದ್ದು ಬರುತ್ತೆ. ಇದು ರವಾ ಸಂಡಿಗೆದು ಅದೊಂದು ಅಡ್ವಾಂಟೇಜು. ನೋಡ್ತಾ ಇದ್ದೀರಲ್ಲ, ನಾನು ಒಂದು ಸಣ್ಣ ಕಪ್ನಲ್ಲಿ ಮಾಡಿದಷ್ಟಕ್ಕೆ ಇಷ್ಟು ಸಂಡಿಗೆಗಳಾಗಿದೆ, ಸುಮಾರು ಸಂಡಿಗೆ ಆಗಿದೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಅರ್ಧ ಕೆ ಜಿ 1 ಕೆಜಿಗೆ ಏನಾದರೂ ನೀವು ಹಾಕ್ಕೊಂಡ್ರೆ ಇನ್ನೆಷ್ಟು ಸಂಡಿಗೆಗಳಾಗ್ಬೋದು ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಅವಲಕ್ಕಿ ಹಪ್ಪಳ ಮತ್ತು ಸಬಕ್ಕಿ ಸಂಡಿಗೆ ಎಲ್ಲ ಮಾಡಿದ್ದೆ, ಬಟ್ ಅದನ್ನು ನಾನು ಎಣ್ಣೆಯಲ್ಲಿ ಕರೆದು ತೋರಿಸಿರಲಿಲ್ಲ. ಬಟ್ ಆದರೆ ಇವತ್ತು ನಾನು ಅದನ್ನು ಕರೆದು ತೋರಿಸ್ತೀನಿ. ಮತ್ತು ನಾನು ಇನ್ನೊಂದು ನಿಮಗೆ ಟಿಪ್ಸ್ನ ಕೊಡಬೇಕಾಗಿತ್ತು. 2 ದಿನ ನಾವು ತೀಕ್ಷ್ಣವಾದಂಥ ಬಿಸಿಲಿನಲ್ಲಿ ಇದನ್ನು ಚೆನ್ನಾಗಿ ಒಣಗಿಸೋದ್ ಮೇಲೆ ಡೈರೆಕ್ಟಾಗಿ ಡಬ್ಬಕ್ಕೆ ಹಾಕಿ ಸ್ಟೋರ್ ಮಾಡಿ ಇಡಬಾರ್ದು. 1 ದಿನ ಹಾಗೆ ಔಟ್ಸೈಡಲ್ಲೇ ಇದನ್ನು ಬಿಟ್ಟು ನಂತರ 1 ದಿನ ನಂತರ ನಾವು ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಬಾಳಿಕೆ ತುಂಬ ದಿನ ಬರುತ್ತೆ. ಮತ್ತು ಇನ್ನೊಂದು, 2 ದಿನ ನಾವು ಚೆನ್ನಾಗಿ ಒಣಗಿಸಿದ್ಮೇಲೆ ಅವತ್ತೇ ಹಪ್ಪಳ ಆಗಿರ್ಬೋದು ಸಂಡಿಗೆ ಆಗಿರ್ಬೋದು ಕರಿಯೋದಕ್ಕೆ ಹೋಗ್ಬಿಡಿ. ಅವತ್ತೇ ನೀವೇನಾದರೂ ಕರಿಯೋದಕ್ಕೆ ಹೋದರೆ ಡಾರ್ಕ್ ಆಗುತ್ತೆ, ಮತ್ತು ಇನ್ನೊಂದು ಎಣ್ಣೆ ಚೆನ್ನಾಗಿ ಕುಡಿಯುತ್ತೆ. ಸೊ ಅದಕ್ಕೆ ಒಂದು 5 ದಿವಸ ಚೆನ್ನಾಗಿ ಮಾಗೋದಕ್ಕೆ ಬಿಡಿ, ನಂತರ ನೀವು ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಅವಲಕ್ಕಿ ಹಪ್ಪಳ, ಸಬ್ಬಕ್ಕಿ ಸಂಡಿಗೆ ಮತ್ತು ರವೆ ಸಂಡಿಗೆ 3 ಕೂಡ ಇಟ್ಕೊಂಡಿದ್ದೀನಿ, ಎಣ್ಣೆಯಲ್ಲಿ ಕರೆದು ತೋರಿಸೋಣ ಅಂತ. ಅವಲಕ್ಕಿ ಹಪ್ಪಳ ಮತ್ತು ಸಬಕ್ಕಿ ಸಂಡಿಗೆದು ಯಾರಾದರೂ ವಿಡಿಯೋ ನೋಡಿಲ್ಲ ಅಂದರೆ ಮೇಲ್ಗಡೆ ಹೈಕಾರ್ಡ್ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇಲ್ಲಾಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಸ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಈಗ ಎಣ್ಣೆಯಲ್ಲಿ ಹಾಕಿ ಕರೆಯೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು, ಚೆನ್ನಾಗಿ ಬಿಸಿ ಆಗಬೇಕು, ಎಕ್ಸ್ಪೆಷಲಿ ಹಪ್ಪಳಕ್ಕೆ. ಸಂಡಿಗೆಗೆ ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ಫಸ್ಟ್ ನಾನು ಸಬಕ್ಕಿ ಸಂಡಿಗೆನ ಹಾಕಿ ತೋರಿಸ್ತಾ ಇದ್ದೀನಿ. ಸಬಕ್ಕಿ ಸಂಡಿಗೆ ಹಾಕಿದ ತಕ್ಷಣ ಎಣ್ಣೆಯಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹರಳ್ಕೊಳ್ತು ಅಂತ. ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ. ಸಿ, ಇದು ಸಬಕ್ಕಿ ಸಂಡಿಗೆ. ನೆಕ್ಸ್ಟ್ ನಾನು ರವಾ ಸಂಡಿಗೆ ಹಾಕಿ ತೋರಿಸ್ತೀನಿ ಹೇಗಾಗಿದೆ ಅಂತ. ರವಾ ಸಂಡಿಗೆ ನೀವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಇಮಿಡಿಯೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ, ತುಂಬ ಹೊತ್ತು ಬಿಡೋದಕ್ಕಾಗೋದಿಲ್ಲ, ಇಲ್ಲಾಂದರೆ ಸೀದೋಗುತ್ತೆ ರವಾ ಸಂಡಿಗೆ. ಸೊ ರವಾ ಸಂಡಿಗೆನೂ ಅಷ್ಟೇ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಹರಳ್ಕೊಳ್ತು ಅಂತ. ಟೇಸ್ಟ್ ಕೂಡ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಡ್ರೈ ಮಾಡಿ ನೋಡಿ ಮನೆಯಲ್ಲಿ. ರವಾ ಸಂಡಿಗೆ ತುಂಬ ಈಸಿ ಕೂಡ ಮಾಡೋದು. ನೆಕ್ಸ್ಟ್ ನಾನು ಅವಲಕ್ಕಿ ಹಪ್ಪಳನ ಕರೆದು ತೋರಿಸ್ತೀನಿ. ಅವಲಕ್ಕಿ ಹಪ್ಪಳಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದಿರಬೇಕು. ಈಗ ನೋಡ್ತಾ ಇರ್ಬೋದು ಚಿಕ್ಕದೊಂದು ಹಾಕಿದ್ದಕ್ಕೆ ಹಪ್ಪಳನ ಎಷ್ಟು ದೊಡ್ಡದಾಗಿ ಹರಳ್ಕೊಳ್ತು ಅಂತ. ಟೇಸ್ಟ್ ಕೂಡ ಅಷ್ಟೇ, ಇದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಪ್ಪಳದು, ಅವಲಕ್ಕಿ ಹಪ್ಪಳದು. ಏನಾದರೂ ರಸಂ ಮಾಡಿದಾಗ ಮನೆಯಲ್ಲಿ, ತಿಳಿಸಾರು ಮಾಡಿದಾಗ ಅದ್ರ ನೆಂಚ್ಕೊಳ್ಳೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ವರ್ಷಾನುಗಟ್ಟಲೆ ಇದನ್ನು ನಾವು ಸ್ಟೋರ್ ಮಾಡಿಟ್ಕೊಳ್ಬೋದು. ಈ ಥರ ಬಿಸಿಲು ಇದ್ದಾಗಲೇ ಇಂಥದನ್ನೆಲ್ಲ ಹಪ್ಪಳ ಸಂಡಿಗೆ ಎಲ್ಲ ಮನೆಯಲ್ಲಿ ಮಾಡಿಕೊಂಡ್ರೆ ವರ್ಷಾನುಗಟ್ಟಲೆ ಇಟ್ಕೊಂಡು ನಾವು ಉಪಯೋಗಿಸ್ಕೊಳ್ಬೋದು. ಈಗ ಇದ್ರ ಟೆಕ್ಸ್ಚರ್ ತೋರಿಸ್ತೀನಿ ಹೇಗಾಗಿದೆ ಅಂತ, ಫುಲ್ಲು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಒಂದೊಂದ್ರದ್ದು. ಫಸ್ಟು ನಾನು ಸಬಕ್ಕಿ ಸಂಡಿಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು, ಒಂದ್ಸಲ ಈ ಕೈಯೆಲ್ಲ ಇದು ಮಾಡಿದ ತಕ್ಷಣ ಪುಡಿ ಪುಡಿ ಆಗೋಗ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ. ಇನ್ನೊಂದು ನೆಕ್ಸ್ಟು ರವಾ ಸಂಡಿಗೆ. ರವಾ ಸಂಡಿಗೆನೂ ಅಷ್ಟೇ, ನಾನು ಆಗಲೇ ಹೇಳಿದಾಗೆ ನೀವು ಇವನ್ ಬೇಕಾದರೆ ಚಿರೋಟಿ ರವೆನಲ್ಲಿ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟು ಅವಲಕ್ಕಿ ಹಪ್ಪಳ.
ನೋಡಿ, ಒಂದ್ಸಲ ಹೀಗೆ ಮಾಡಿದ ತಕ್ಷಣ ಹೇಗೆ ಪುಡಿಪುಡಿ ಆಗುತ್ತೆ ಅಂತ, ಅಷ್ಟು ಕ್ರಿಸ್ಪಿಯಾಗಿ ಬಾಯಲ್ಲಿ ಇಟ್ಟಿದ ತಕ್ಷಣ ಕರ್ಕೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ರವೆ ಸಂಡಿಗೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಬರೆದು ತಿಳಿಸಿ. ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನಿಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ, ಅದಕ್ಕೆ ನಾನು ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀನಿ. ಇನ್ನೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ, ಹಾಗೆ ಏನಾದರೂ ನೋಡ್ತಾ ಇದ್ರೆ ಈಗಲೇ ಪ್ಲೀಸ್ ಕೆಳಗಡೆ ಇರುವಂಥ ರೆಡ್ ಬಟನ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಕಾಣ್ತೀನಿ. ಅಲ್ಲಿಯವರೆಗೂ ನಮಸ್ತೆ.